ಜ್ಞಾನದ ಏಕಮಾತ್ರ ಆಧಾರವೆಂದರೆ ಅನುಭವ ಒಂದೇ ಅಂತಕ್ಕಂಥ ನುಡಿಮುತ್ತಿನೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕ ಜಿಲ್ಲೆಗಳ ಒಂದು ಕಿರು ಪರಿಚಯದಲ್ಲಿ ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ಬಗ್ಗೆ ನಾ ತಿಳಿಸಿದ್ದೆ. ಇಂದಿನ ಒಂದು ವಿಡಿಯೋದಲ್ಲಿ ಹಾವೇರಿ ಮತ್ತು ಗದಗ ಜಿಲ್ಲೆಯ ಒಂದು ಕಿರು ಪರಿಚಯ. ಇನ್ನು ಹಾವೇರಿ ಜಿಲ್ಲೆ, ಜಿಲ್ಲಾ ಕೇಂದ್ರ ಹಾವೇರಿ, ತಾಲೂಕುಗಳು 7, ಹಾವೇರಿ, ರಾಣೆಬೆನ್ನೂರು, ಸವನೂರು, ಶಿಗ್ಗಾವಿ, ಹಾನಗಲ್, ಬ್ಯಾಡಗಿ, ಹಿರೇಕೆರೂರು. ನದಿಗಳು ತುಂಗಭದ್ರಾ, ಕುಮದ್ವತಿ, ಧರ್ಮ, ವರದಾ. ಬೆಳೆಗಳು ಹತ್ತಿ, ಸಜ್ಜೆ, ನವಣೆ, ಭತ್ತ, ತೊಗರಿ, ಹುರುಳಿ, ಹೆಸರು, ಕುಸುಬಿ, ಈರುಳ್ಳಿ, ಮೂಲಂಗಿ, ಮೆಣಸಿನಕಾಯಿ, ಅಡಿಕೆ, ಶೇಂಗಾ, ತೆಂಗು, ಬಾಳೆ, ಮೇವು, ಇತರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಇಲ್ಲಿ ಹೆಚ್ಚು ಬೆಳೀತಿರ್ತಾರೆ. ಇನ್ನು ಉದ್ದಿಮೆ, ಹತ್ತಿ ಕಾರ್ಖಾನೆಗಳು, ಶೇಂಗಾ ಸುಲಿಯುವ ಕಾರ್ಖಾನೆಗಳು, ಎಣ್ಣೆ ಗಿರಣಿಗಳು, ಕೈಮಗ್ಗ, ಚರ್ಮ ಮತ್ತು ನಾರಿನ ವಸ್ತುಗಳ ತಯಾರಿಕೆ, ಖಾದಿ ಗ್ರಾಮೋದ್ಯೋಗ, ಸಿಮೆಂಟ್ ತಯಾರಿಕೆ, ಮರಗೆಲಸ, ಬಿದಿರಿನ ವಸ್ತುಗಳ ತಯಾರಿಕೆ ಮುಂತಾದವುಗಳು ಇಲ್ಲಿನ ಒಂದು ಉದ್ದಿಮೆಗಳು. ಇನ್ನು ಇಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಗಮನಿಸ್ತಾ ಹೋಗ್ರಿ. ಕಾಗಿನೆಲೆಯಲ್ಲಿನ ಆದಿಕೇಶವ ದೇವಾಲಯ, ರಾಣೆಬೆನ್ನೂರಿನಲ್ಲಿರ್ತಕ್ಕಂಥ ಹಜರತ್ ಜಮಾಲ್ ಶಾ ವಲೆ ಅವರ ಸಮಾಧಿ, ಶಿಗ್ಗಾವಿ ಸಮೀಪದ ಹುಲಗೂರಿನ ಸಂತ ಹಜರತ್ ಶಾ ಸಮಾಧಿ, ಸವನೂರಿನಲ್ಲಿರುವ ಕೋಟೆ, ದೇವಸ್ಥಾನಗಳು ಮತ್ತು ಮಸೀದಿಗಳು ಇತ್ಯಾದಿ ಇಲ್ಲಿ ನಾವು ಹಾವೇರಿಯಲ್ಲಿ ಕಾಣ್ತಾ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಜಿಲ್ಲೆ ಗದಗ ಜಿಲ್ಲೆ. ಗದಗ ಜಿಲ್ಲೆಯ ಒಂದು ಜಿಲ್ಲಾ ಕೇಂದ್ರ ಗದಗ, ತಾಲೂಕುಗಳು 5, ಗದಗ, ರೋನ್, ಮುಂಡರಗಿ, ನರಗುಂದ, ಶಿರ್ಹಟ್ಟಿ. ಇನ್ನು ಇಲ್ಲಿರ್ತಕ್ಕಂಥ ಬೆಳೆಗಳು ಹತ್ತಿ, ಜೋಳ, ಭತ್ತ, ಸಜ್ಜೆ, ಕುಸುಬೆ, ಗೋಧಿ, ಶೇಂಗಾ, ತೊಗರಿ, ಹುರುಳಿ, ಹೆಸರು, ನವಣೆ, ಆಲೂಗಡ್ಡೆ, ಬದನೆ, ಮೂಲಂಗಿ, ಈರುಳ್ಳಿ, ತರಕಾರಿಗಳು ಮತ್ತು ಹಣ್ಣು ಹಂಪಲಗಳನ್ನು ಗದಗದಲ್ಲಿ ಜಾಸ್ತಿ ಬೆಳೀತಾರೆ. ಇನ್ನು ಇಲ್ಲಿರ್ತಕ್ಕಂಥ ಉದ್ದಿಮೆ ನೋಡ್ರಿ, ಹತ್ತಿ ಕಾರ್ಖಾನೆಗಳು, ಶೇಂಗಾ ಸುಲಿಯುವ ಕಾರ್ಖಾನೆಗಳು, ಎಣ್ಣೆ ಗಿರಣಿಗಳು, ಚರ್ಮ ಮತ್ತು ನಾರಿನ ವಸ್ತುಗಳ ತಯಾರಿಕೆ, ಮರಗೆಲಸ, ಕೈಮಗ್ಗ, ಪ್ರಕಾಶನ ಮತ್ತು ಮುದ್ರಣ ಉದ್ಯಮ ಇತ್ಯಾದಿ ಇಲ್ಲಿನ ಒಂದು ಉದ್ದಿಮೆಗಳು. ಹಾಗೆ ಇಲ್ಲಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಗಮನಿಸ್ತಾ ಹೋಗ್ರಿ. ಗದಗಿನ ವೀರನಾರಾಯಣ, ತ್ರಿಕೋಟೇಶ್ವರ, ಸೋಮೇಶ್ವರ ದೇವಸ್ಥಾನಗಳು, ಶ್ರೀ ತೋಂಟಧಾರ್ಯರ ಮಠ, ವೀರೇಶ್ವರ ಪುಣ್ಯಾಶ್ರಮ, ಲಕ್ಕುಂಡಿಯಲ್ಲಿನ ಬ್ರಹ್ಮಜಿನಾಲಯ, ಕುಮಾರವ್ಯಾಸನ ಜನ್ಮಸ್ಥಳ ಕೋಳಿವಾಡ ಮುಂತಾದವುಗಳನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಷ್ಟು ಈ ಹಾವೇರಿ ಜಿಲ್ಲೆಯ ಪರಿಚಯ, ಗದಗ ಜಿಲ್ಲೆಯ ಪರಿಚಯ ಅಂತಕ್ಕಂಥದ್ದು. ಎಲ್ಲರೂ ಕೂಡ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗೆಯೇ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇನ್ನೂ ಟೈಮ್ ಇರೋದ್ರಿಂದಾಗಿ ನಾನು ಹೇಳ್ತಾ ಹೋಗ್ತೇನೆ ನೋಡಿರಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಲು ಅಭ್ಯರ್ಥಿಯು ಹೈಕೋರ್ಟ್ ಒಂದರಲ್ಲಿ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರಬೇಕಾದ ಕನಿಷ್ಠ ಅವಧಿ 5 ವರ್ಷಗಳು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ಪ್ರಥಮವಾಗಿ ಪಡೆದಂಥವರು ದೇವಿ ಕಾರಣಿ ರೋರಿಚ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.